ಸರ್, ಈ ಸಾಕ್ಷಿ ಹೇಳಿರೋರು ಮತ್ತೆ ಹೋಗಿ ಜೈಲಿಗೆ ಹೋಗಿ ದರ್ಶನ್ ಭೇಟಿ ಮಾಡಿ ಬರ್ತಾ ಇದ್ದಾರೆ? ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ. ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಅದೇ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳೋದು ಕಷ್ಟ. ತೊಂಬತ್ತು ದಿವಸಗಳ ಒಳಗಾಗಿ ನಾವು ಚಾರ್ಜ್ ಶೀಟ್ ಅನ್ನ ಮಾಡಬೇಕಾಗ್ತದೆ. ಖಂಡಿತವಾಗಿಯೂ 90 ದಿವಸಗಳ ಒಳಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಬೆಂಗಳೂರು ನಗರ FSLಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿವೆ. ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಕೇಳಬೇಕಾಗ್ತದೆ ಕ್ವೇರಿ ರೂಪದಲ್ಲಿ. ಅದನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಹೈದರಾಬಾದ್ CFSLಗೆ ಕೆಲವೊಂದು ವಿದ್ಯುನ್ಮಾನ ಸಲಕರಣೆಗಳನ್ನು ಕಳಿಸಲಾಗಿತ್ತು, ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು. ಅವುಗಳ ಪರಿಶೀಲನೆ ಕೂಡ ಮುಗಿದಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಅದರ ಆಧಾರದ ಮೇರೆಗೆ ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು, ಈ ಎರಡೂ ವರದಿಗಳು ಎರಡೂ FSLಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸಜ್ಜಾಗಿದ್ದೇವೆ. ಸರ್, ಈ ಸಾಕ್ಷಿ ಹೇಳಿರೋರು ಮತ್ತೆ ಹೋಗಿ ಜೈಲಿಗೆ ಹೋಗಿ ದರ್ಶನ್ ಭೇಟಿ ಮಾಡಿ ಬರ್ತಾ ಇದ್ದಾರೆ, ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ. ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಅದೇ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳೋದು ಕಷ್ಟ. ಸರ್, ಈ ತಿಂಗಳ ಎಂಡಲ್ಲಿ ಚಾರ್ಜ್ ಶೀಟ್ ಆಗುತ್ತಲ್ಲ ಸರ್? 90 ದಿವಸಗಳ ಒಳಗಾಗಿ ನಾವು ಚಾರ್ಜ್ ಶೀಟ್ ಅನ್ನ ಮಾಡಬೇಕಾಗ್ತದೆ. ಖಂಡಿತವಾಗಿಯೂ 90 ದಿವಸಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಮಾಡ್ತೇವೆ. ಗಣೇಶೋತ್ಸವದ ಬಗ್ಗೆ ಈಗಾಗಲೇ ಟೌನ್ ಹಾಲ್ನಲ್ಲಿ ನಾವು ಮತ್ತು BBMP ಕಮಿಷನರ್ ಅವರು ಸೇರಿಕೊಂಡು ಒಂದು ಸಭೆಯನ್ನು ಮಾಡಿದ್ದೇವೆ, ಶಾಂತಿ ಸೌಹಾರ್ದ ಸಭೆ. ಜೊತೆಗೆ ಈ ಗಣೇಶ ಮಂಡಳಿಯವರು ಇರಿದ್ದಾರೆ, ಅವರೆಲ್ಲ ಅಲ್ಲಿ ಬಂದಿದ್ರು. ಅವ್ರ ಜೊತೆಗೆ ವಿಸ್ತೃತವಾದಂತಹ ಚರ್ಚೆಯಾಗಿದೆ. ಅವರ ಒಂದು ಏನು ಅನಿಸಿಕೆಗಳು, ಅಭಿಪ್ರಾಯಗಳು ಮತ್ತು ಕನ್ಸರ್ನ್ಸ್ ಇತ್ತು, ಅದನ್ನು ಕೂಡ ಗಣನೆಗೆ ತೆಗೆದುಕೊಂಡಿದ್ದೇವೆ. ಅದಕ್ಕೆ ನಂತರವಾಗಿ ಇವತ್ತು BBMPಯವರು ಒಂದು ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಅಲ್ಲಿ BBMP ಕಮಿಷನರ್ ಅವರ ನೇತೃತ್ವದಲ್ಲಿ. ಅದು ಇನ್ನೂ ಸ್ವಲ್ಪ ಮೈನ್ಯೂಟ್ ಡೀಟೇಲ್ಸನ್ನು ಅವರು ಈ ಮಂಡಳಿಯವರ ಜೊತೆಗೆ ಚರ್ಚೆ ಮಾಡ್ತಾರೆ. ಜೊತೆಗೆ ಈ ಏಕಗವಾಕ್ಷಿ ಕೇಂದ್ರಗಳನ್ನು ಮಾಡ್ತಕ್ಕಂಥದ್ರ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆ ಆಗ್ತದೆ. ನಮ್ಮ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ DC ಅರ್ಬನ್ ಕಚೇರಿಯಲ್ಲಿಯೂ ಕೂಡ ಒಂದು ಮೀಟಿಂಗ್ ಆಗ್ತಾ ಇದೆ. ಎರಡು ಮೀಟಿಂಗ್ ಮುಗಿದ ನಂತರದಲ್ಲಿ ಬಹುಶಃ ಮುಂದಿನ ವಾರ ನಾವು ಈ ಗಣೇಶೋತ್ಸವಕ್ಕೆ ಎಲ್ಲ ಸಾರ್ವಜನಿಕರಿಗೆ ಒಂದು ಮಾರ್ಗಸೂಚಿಗಳನ್ನು ನಾವು ನೀಡಲಿದ್ದೇವೆ. ಸರ್, ಯಲಹಂಕದಲ್ಲಿ ರೌಡಿ ಶೀಟರ್ಗಳದ್ದು